ಓಡೋದು ಸ್ಪರ್ಧೆ ಅಂದ್ರೆ ಸುಮಾರು ಜನ ಮಕ್ಕಳಿಗೆ ಕ್ರಾಸ್ ಕಂಟ್ರಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಇಂಡಿಯಾ ಕ್ರಾಸ್ ಕಂಟ್ರಿ ಅಂದ್ರೆ ಏನು ಅಂತ ಪರಿಚಯ ಮಾಡೋದಕ್ಕೆ ಇದು ಒಂದು ವೇದಿಕೆ. ಎರಡನೇದಾಗಿ ನಾಲ್ಕು ಬ್ರ್ಯಾಂಚ್ ಸೇರಿ ಒಂದೇ ಕಡೆ ಮಾಡೋದು ಬಹಳ ಕಷ್ಟದ ಕೆಲಸ. ಆದರೆ ಇದಕ್ಕೆಲ್ಲ ಪೂರ್ವ ತಯಾರಿ ನಮ್ಮ ಟೀಚರ್ಸ್, ಡ್ರೈವರ್ಸ್ ಮತ್ತೆ ಅಟೆಂಡೆಂಟ್ಸ್ ಜೊತೆಗೆ ಸಹಕಾರ ಮಾಡಿದಕ್ಕೆ ನೀವು. ಯಾಕಂದ್ರೆ ನೀವೆಲ್ಲ ಓಡಿಲ್ಲ ಅಂದ್ರೆ ಇದು ಇಷ್ಟೊಂದು ಸಿದ್ಧವಾಗಿರ್ತಲ್ಲ. ಈಗ ನಮ್ಮ ಟೀಚರ್ಸ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಸರ್, ಇನ್ನ ಕಿಲೋಮೀಟರ್ಸ್ ಎಕ್ಸ್ಟೆನ್ಷನ್ ಮಾಡ್ಬೋದಾಗಿತ್ತು ಅಂತ. ನಾನು ಅನ್ಕೊಂಡೆ ಒಂದು 10 ಜನ ಓಡ್ಬೋದು, ಉಳಿದರೆಲ್ಲ ನಡ್ಕೊಂಡ್ ಬಂದ್ಬಿಡ್ತಾರೆ. ಅದ್ರ ಮಧ್ಯದಲ್ಲಿ ನಡೆದಿದ್ದೀವಿ, ನಮ್ಗೆ ರಿಪೋರ್ಟ್ಸ್ ಬಂದಿದೆ, ಅದನ್ನು ಸಂತೋಷ. ಬಟ್ ನಾನು ಈಗ ಅನೌನ್ಸ್ ಮಾಡಿದೆ, ನೀವು ನಡ್ಕೊಂಡಾದ್ರೂ ಫಿನಿಶ್ ಮಾಡಲೇಬೇಕು ಅಂತ. ಇದ್ರ ಕಾರಣ ಇಷ್ಟೇ, ನೀವು ಓಡೋದ್ರ ಮೇಲೆ ಎಷ್ಟೊಂದು ಆಸಕ್ತಿ ಇದೆಯೋ ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ. ನೀವು ಓಡಿ ದೊಡ್ಡವರಾಗಿ ಮುಂದಿನ ದಿನಗಳಲ್ಲಿ ನೀವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಿಮಗೆ ಕೆಲ್ಸಕ್ಕೆ ಹೋಗೋ ತನಕ ನಿಮ್ಮ ಒಂದು ಆ ಸರ್ಟಿಫಿಕೇಟ್ ಓದೋದು ಮುಖ್ಯ. ಓದ ನಂತರ ನಿಮ್ಮ ಆರೋಗ್ಯ ಮುಖ್ಯ. ನಿಮ್ಮ ಆರೋಗ್ಯ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ನೀವು ಅಲ್ಲಿ ಕೆಲಸ ಮಾಡಕ್ ಆಗಲ್ಲ. ಯಾವುದೇ ಒಂದು ಪ್ರೈವೇಟ್ ಕಂಪ್ನಿ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ನಿಮ್ಮ ಆರೋಗ್ಯ ದೃಷ್ಟಿ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಕೆಲಸದಲ್ಲಿ ಇಟ್ಕೊಳ್ಳಿಲ್ಲ. ಅದಕ್ಕೆ ಇದೊಂದು ಮುನ್ಸೂಚನೆ. ನಿಮ್ಗೆ ಈಗ ಗುಡಗಡ ಓಟ ಸ್ಪರ್ಧೆ ಅಂದ್ರೆ ಗೊತ್ತಾಗಿದೆ. ಮುಂಬರುವ ವರ್ಷಗಳಲ್ಲಿ ಆಯಾ ಬ್ರ್ಯಾಂಚ್ ಅಲ್ಲಿ ಫಸ್ಟ್ ಕಂಡಕ್ಟ್ ಮಾಡಿ ಅಲ್ಲಿಂದ 25 ಜನ ಅಥವಾ 50 ಜನ ಆಯ್ಕೆ ಮಾಡಿ ತಗೊಳ್ಳುವಂತದ್ದು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಬಂದ್ ಸ್ಟಾಕ್ ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ನೀವು ಓಡೋದ್ರ ಜೊತೆಗೆ ನೀವೇನ್ ಟಿವಿ ಕಾರ್ಯಕ್ರಮ ನೋಡ್ತಿರೋ ಮತ್ತೆ ಫಿಲಿಂ ನೋಡ್ತಿರೋ ಅದೇ ರೀತಿ ದಿನನಿತ್ಯ 1/2 ಗಂಟೆ ಹಾಫ್ ಅನ್ ಅವರ್ ನೀವು ಈ ಒಂದು ವ್ಯಾಯಾಮವನ್ನ ಅಳವಡಿಸ್ಕೊಬೇಕು. ಅವಾಗ ನಿಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ, ಮೈಂಡು ಫ್ರೀ ಇರುತ್ತೆ, ಓಡೋದು ಅನುಕೂಲ ಆಗುತ್ತೆ. Thank you.
ತುಂಬ ಸಂತೋಷ ಆಗ್ತಾ ಇದೆ. ಇಂಥದನ್ನು ಮೊದಲು ಸಹ ನಾವು ಸಂತೋಷ್ ಫುಟ್ಬಾಲ್ ಕ್ಲಬ್ ವತಿಯಿಂದ 10 ವರ್ಷಗಳ ಕಾಲ ನಡೆಸಿದ್ದೇವೆ ಆನೇಕಲ್ನಲ್ಲಿ. ಅದರ ಕಷ್ಟ ಏನು ಅಂತ ನನಗೆ ಗೊತ್ತು. ಇವತ್ತಿನ ಸಹ ಅದು ಇಷ್ಟು ಜನದನ್ನು ನಾವು ಆಯೋಜಿಸಿರಲಿಲ್ಲ. ಇಷ್ಟು 3,000 ಮೇಲಿನ ಜನಗಳನ್ನು ಆಯೋಜಿಸ್ಬೇಕಾದ್ರೆ ಅದೆಂಥ ಸಾಹಸ, ಅದು ದುಸ್ಸಾಹಸ ಅಂತಲೇ ನನ್ನ ಇದು. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳನ್ನ ನೀವು ಏನೂ ತೊಂದರೆ ಆಗದಂಗೆ ಕಾಪಾಡ್ಕೊಂಡು ಬರೋದು, ಅದು ತುಂಬ ಕಷ್ಟವಾದ ಕೆಲಸ ಇದು. ನಿಜವಾಗ್ಲೂ ಅದನ್ನು ಕೈ ಹಾಕಿದ್ದಾರೆ ಶೇಖರ್ ಮತ್ತು ಪುಷ್ಪರವರು. ಪ್ರತಿ ವರ್ಷ ಅವರು ಇದನ್ನು ನಡೆಸ್ಕೊಂಡು ಬಂದು ಯಶಸ್ಸು ಕಾಣಲಿ, ಅವರ ಶಾಲೆನೂ ಸಹ ಅಭಿವೃದ್ಧಿ ಹೊಂದಲಿ ಅಂತ ನಾನು ಕೋರ್ತಾ. ಈ ದಿವಸ ನಮ್ಮ ಬೃಂದಾವನ ಶಾಲೆಯ ಸಂಸ್ಥಾಪಕರಾದಂಥ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರು ಮತ್ತು ನಮ್ಮ ಶೇಖರ್ ಸರ್ ಅವರು ನಮ್ಮ ಇಂಡ್ಲವಾಡಿ ಬೃಂದಾವನ ಶಾಲೆ ಯೂನಿಟ್ನಲ್ಲಿ ಗುಡ್ಡಗಾಡು ಓಟದ ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ನಮ್ಗಳಿಗೆ ಮಕ್ಕಳು ಸಾಮಾನ್ಯವಾಗಿ ಓಟ ಆಟ ಅಂಥದ್ರಲ್ಲಿ ಭಾಗವಹಿಸೋದು ವಿರಳ ಮತ್ತು ಅಪರೂಪ. ಕಾರಣ ಆದರೂ ಇಷ್ಟೇ, ಅವರು ಬುಕ್ಸು, ಹೋಮ್ವರ್ಕು ಮತ್ತು ಮನೆ ರೂಮು ಅಂತೇಳಿ ಅಷ್ಟು ಅದೇ ಅವರ ಜೀವನ ಆಗಿಬಿಟ್ಟಿರ್ತದೆ. ನಮ್ಮ ಮಕ್ಕಳನ್ನು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಶೈಲಿಗೆ ತಗೊಂಡೋಗಿ ಎಲ್ಲ ವಾತಾವರಣನ ಅವ್ರಿಗೆ ಮೈಗೂಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಜೊತೆಗೆ ಈ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಕ್ಕಂಥ ಇರೋದು ಭಾಳ ಸಂತೋಷವಾದ ವಿಚಾರ. ಸರ್, ನನಗೆ ಹೇಳಿದಾಗೆ ಭಾಳ ಖುಷಿಯಾಯಿತು. ಆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಎಲ್ಲ ಮಕ್ಕಳಿಗೂ ಸಹಿತ, ಅದರಲ್ಲೂ ಸಾಮಾನ್ಯವಾಗಿ ಇವರ 4-5 ಯೂನಿಟ್ಗಳಿಂದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿರೋದು ಮತ್ತು ಎಲ್ಲ ಶಾಲೆಗಳಿಂದ ಮಕ್ಕಳು ಸುಮಾರು 3,000 ಜನ ಭಾಗವಹಿಸಿರೋದು ಭಾಳ ಹೆಮ್ಮೆಯ ವಿಚಾರ. ಇದು ನಮ್ಮ ಪಂಚಾಯತಿಗೆ ಮತ್ತು ನಮ್ಮ ಭಾಗದ ಮಕ್ಕಳಿಗೂ ಸಹಿತ ಭಾಳ ಒಳ್ಳೆಯ ಚಟುವಟಿಕೆ, ಒಳ್ಳೆಯ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಪುಷ್ಪಲತಾ ಮೇಡಮ್ ಅವ್ರಿಗೂ ಮತ್ತು ಶೇಖರ್ ಸರ್ ಅವ್ರಿಗೂ ಎಲ್ಲ ನಮ್ಮ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಉಪಾಧ್ಯಾಯರುಗಳಿಗೆ ನನ್ನ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮೋಹನ್ ಸರ್ ಅವ್ರನ್ನ, ಮಹಾದೇವ್ ಅವ್ರನ್ನ ಅಭಿನಂದಿಸ್ತೀನಿ. ಯಾಕಂದರೆ ಇತ್ತೀಚಿನ ದಿನ ಕಾರ್ಯಕ್ರಮಗಳಂದರೆ ನಿಮಗೆ ಗೊತ್ತಿರುತ್ತೆ, ಮಧ್ಯಮ ಎಸ್ಪೆಷಲಿ ನಿಮ್ಮ ಪ್ರೆಸ್ ಆ್ಯಂಡ್ ಪೇಪರ್ ಅವ್ರಿಗೆ ನಾವು ಇನ್ ಟೈಮ್ಗೆ ಯಾರೂ ಬರೋದಿಲ್ಲ. ಅದಕ್ಕಾಗಿ ನಾವು ಇದಕ್ಕೆ ಯಾರು ಸೂಕ್ತ ಅಂತ ಮೊದಲನೇ ನಾನು ಗುರ್ತು ಮಾಡಿ ಅವ್ರನ್ನ ಕರೆದಿದ್ದೀನಿ. ಸೊ ಅವ್ರಿಗೆ ಮತ್ತೊಂದು ಸಾರಿ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚಿನ ಒಂದು ದೈಹಿಕ ಅಂದರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಲ್ಲ, ಚೆಕ್ ಮಾಡಿದ್ದೀವಿ ನಾವು. ಹಾಗಾಗಿ ಅಟ್ಲೀಸ್ಟ್ ಇದನ್ನಾದರೂ ಮಾಡಿದ್ರೆ ಮಕ್ಕಳಿಗೆ ಯಾವ ರೀತಿ ನಾವು ಒಂದು ಬೆಳವಣಿಗೆ ಮಾಡ್ಬೋದು, ಆಮೇಲೆ ದೇಹದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ಇತ್ತೀಚಿನ ದಿನಗಳಲ್ಲಿ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇರೋದರಿಂದ ಎಷ್ಟು ಮಕ್ಕಳಿಗೆ ಅದನ್ನು ತಡೆಯೋಕ್ಕಾಗದಿದ್ದಂಥ ಶಕ್ತಿ ಮಕ್ಕಳಲ್ಲಿ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನಾವು ತಿನ್ನೋಂಥ ಒಂದು ಪದಾರ್ಥಗಳು, ಏನು ಆಹಾರ ಇದೆ, ಆಹಾರ ಪದಾರ್ಥಗಳು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸ್ಟ್ಯಾಮಿನಾ ಇರೋಂಥದ್ದಲ್ಲ. ಈ ನಮ್ಮ ಪೇರೆಂಟ್ಸನ್ನು ಏನಂದರೆ ಕೆಲಸದ ಒತ್ತಡ, ಈಗ ನಮ್ಮಲ್ಲಿ ಓದ್ತಾ ಇರೋರು ಏನಂದರೆ ಕೂಲಿ ಮಾಡೋ ಜನಾಂಗ ಮತ್ತು ಅಗ್ರಿಕಲ್ಚರಿಸ್ಟು ಆಮೇಲೆ ಫ್ಯಾಕ್ಟ್ರಿಗೆ ಹೋಗೋ ಎಂಪ್ಲಾಯೀಸ್ ಆ ಥರ ಮಕ್ಕಳಿರೋದ್ರಿಂದ ಪಾಪ ಅವರೆಲ್ಲೋ ಒಂದು ಕಡೆ ದುಡಿದು ನಮಗೆ ಫೀಸ್ ಕಟ್ಟಬೇಕಾಗುತ್ತೆ. ಅದು ಫೀಸ್ನಲ್ಲಿನೂ ಸಹ ನಮ್ಮದು ಏನು ಮಧ್ಯಮ ವರ್ಗ ಇದೆ ಆ ಥರ ಫೀಸ್ ಫಿಕ್ಸ್ ಮಾಡಿದ್ವಿ. ನಮ್ಗೆ ಆ ಫೀಸನ್ನು ಒಂದೇ ಸರ್ತಿ ಕಟ್ಟೋಕ್ಕಾಗದಿರೋ ಪಾಪ ಎಲ್ಲರೂ ಸಹ ನಮಗೆ ಸಹಕಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವ್ರು ದುಡಿಯೋ ಹೊತ್ತಿನಲ್ಲಿ ಆ ಮಕ್ಕಳನ್ನ ಗಮನಿಸೋಕೆ ಆಗೋದಿಲ್ಲ, ಜೊತೆಗೆ ಅವರಿಗೆ ಪ್ರೇರಣೆ ತುಂಬಬೇಕು. ಈ ಥರ ಚಟುವಟಿಕೆಗಳಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿದಾಗ ಅವರು ಬೇರೆ ಚಟುವಟಿಕೆಗಳಿಗೆ ಭಾಗಿ ಆಗದಿರ ಇರಲಿ ಅಂದ್ಬಿಟ್ಟು ನಾನು ಇದನ್ನು ಮುಖ್ಯವಾಗಿ ಹಮ್ಮಿಕೊಂಡಿರೋದು. ಇದು ಮೊದಲನೇ ಸಾರಿ ಈ ಗುಡ್ಡಗಾಡು ಓಟದ ಸ್ಪರ್ಧೆ ಆಯೋಜಿಸಿದ್ವಿ, ಆದರೆ ಇನ್ನು ಮುಂಬರುವ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಆಯೋಜಿಸ್ತೀನಿ. ಆ ಶಾಲೆಯಲ್ಲಿ ಮೊದಲು ನಡೆಸಿ ಅಲ್ಲಿಂದ ಆಯ್ಕೆ ಆದವ್ರನ್ನ ಕರ್ಕೊಂಡ್ಬಂದು ಮತ್ತು ಬೇರೆ ಕಡೆ ನಾವು ಒಂದು ಬೇರೆ ಇದು ನಮ್ಮ ಶಾಲೆ ಪರಿಸ್ಥಿತಿ ಬಿಟ್ಟು ಬೇರೆ ನಿಜವಾಗ್ಲೂ ಗುಡ್ಡಗಾಡಿಗೆ ಕರ್ಕೊಂಡೋಗಿ ಓಡಿಸ್ಬೇಕಂತ ಮುಂದಿನ ದಿನಗಳಲ್ಲಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಈ ಒಂದು ಏನು ಇಷ್ಟು ಸುಸಜ್ಜಿತವಾಗಿ ನಡಿಬೇಕಂದ್ರೆ ಮಕ್ಕಳನ್ನ ಸೇರಿಸಿ ಮಾಡಿ ಅವ್ರಿಗೆಲ್ಲ ತಿಂಡಿ ಊಟ ವ್ಯವಸ್ಥೆ ಮಾಡ್ಬೇಕಂದ್ರೆ ನಮ್ಮ ಏನು ಅಧ್ಯಾಪಕ ಬೃಂದವರು, ನಮ್ಮ ಡ್ರೈವರ್ಸು, ನಮ್ಮ ಕ್ಲೀನರ್ಸು ಎಲ್ಲರೂ ಸಹ ಒಟ್ಟುಗೂಡಿ ಸುಮಾರು 4 ದಿವಸಗಳ ಕಾಲ ಅವ್ರನ್ನ ಈ ಒಂದು ಸ್ಪರ್ಧೆಗೆ ರೆಡಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಅಧ್ಯಾಪಕ ಬೃಂದ ಟೀಚಿಂಗ್ ನಾನ್ ಟೀಚಿಂಗ್ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಮಾತಾಡ್ಬೇಕು. ಈ ಒಂದು ಸ್ಪರ್ಧೆಯಲ್ಲಿ 6ರಿಂದ 10ನೇ ತರಗತಿವರೆಗೂ ಮಾತ್ರ ನಾವು ಆಯೋಜಿಸಿದ್ವಿ. 1,850 ಮಕ್ಕಳನ್ನ ನಾವು ಈ ಒಗ್ಗೂಡಿಸಿದ್ವಿ. ಯಾಕಂದ್ರೆ ನಮ್ಮ ಮಕ್ಕಳು ಇರೋದು ಈ 4 ಸಂಸ್ಥೆನಲ್ಲಿರೋ 6ರಿಂದ 8-10 ವರ್ಗಗಳೇ. ಒನ್ಲಿ ಮೆಡಿಕಲ್ಲಿ ಫಿಟ್ನೆಸ್ ಇಲ್ಲದೆ ಇರೋರು, ಇದಕ್ಕೆ ಮೊದಲೇ ನಾವು ಮೆಡಿಕಲ್ ಚೆಕಪ್ಪು ಎಲ್ಲ ಬ್ರ್ಯಾಂಚಸ್ಸಲ್ಲಿನೂ ಮಾಡಿಸಿದ್ವಿ. ಯಾಕಂದರೆ ಗುಡ್ಡಗಾಡು ಓಟದ ಸ್ಪರ್ಧೆ ಅಂದರೆ
ಹಾರ್ಟ್ ಪ್ರಾಬ್ಲಮ್ಮು ಪೇಷಂಟ್ಸು ಅವರೆಲ್ಲ ಇರ್ತಾರೆ ಅಂತ ಕಾರಣದಿಂದ ನಾವು ಅವ್ರನ್ನ ಮೊದಲೇ ಅದನ್ನೆಲ್ಲ ಚೆಕ್ ಮಾಡಿ ಏನು ಗುಡ್ಡಗಾಡೆ ಓಟದ ಸ್ಪರ್ಧೆಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ಮ್ ಇರುತ್ತೋ ಆ ಪ್ರಕಾರನೇ ಮಾಡಿದ್ದೀವಿ. ಎಷ್ಟು ಕಿಲೋಮೀಟ್ರ್ ಸರ್ ಒಟ್ಟು ಸರ್? ಗಂಡು ಮಕ್ಕಳು ಹೈಸ್ಕೂಲ್ ಪ್ರೌಢಶಾಲೆ ಹಂತದಲ್ಲಿ 8 ಕಿಲೋಮೀಟ್ರು ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 6.5 ಕಿಲೋಮೀಟ್ರು, ಮತ್ತು ಹೈಯರ್ ಪ್ರೈಮರಿಗೆ ಗಂಡು ಮಕ್ಕಳಿಗೆ 7 ಕಿಲೋಮೀಟ್ರು, ಹೆಣ್ಣು ಮಕ್ಕಳಿಗೆ 5 ಕಿಲೋಮೀಟ್ರು. ಶಾಲಾ ಮಕ್ಕಳಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಕೋರ್ತೇನೆ. Occasion for me to witness this cross country race. This is a long cherished dream of my secretary sir and chairperson's ma'am. With the help of all the principals, teachers and non-teaching staff, this race has been a successful one. I wish and pray my secretary sir and his family to conduct many more events like this to create the health awareness, the plastic bags importance, how it destroys the society. This is our theme today for the race, is the health awareness and non-use of plastic bag. I pray the Almighty Lord to give good strength for my sir and his family to conduct many more events like this for the benefit of the students and many more children. ಯಶಸ್ವಿನಿ, ನಾನು ಬೃಂದಾವನ್ ಸ್ಕೂಲಲ್ಲಿ 9th ಸ್ಟ್ಯಾಂಡ್ ಓದ್ತಾ ಇದ್ದೀನಿ. ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ದೆ, ತುಂಬ ಖುಷಿ ಆಗ್ತಿದೆ. ಮೇಡಮ್ ತೇನಿಕಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಹರಪ್ನಲ್ಲಿ ಬ್ರಾಂಚ್. ನನಗೆ ತುಂಬ ಖುಷಿ ಆಗ್ತಾ ಇದೆ ಸೆಕೆಂಡ್ ಪ್ರೈಸ್ ಬಂದಿದ್ದಕ್ಕೆ. ಅದೇ ನಾನು ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ನನಗೆ ತುಂಬ ಖುಷಿ ಆಗ್ತಿದ್ದಾರೆ 8th 3rd ಬಂದಿದ್ದಕ್ಕೆ.